ಮಧುರಖಂಡಿಯಲ್ಲಿ ನಾಲ್ವರು ಸಹೋದರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂಬತ್ತು ಆರೋಪಿಗಳನ್ನು ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ। ಮಧುರಖಂಡಿಯಲ್ಲಿ ನಾಲ್ವರು ಸಹೋದರರನ್ನ ಹತ್ಯೆಗೈಯಲಾಗಿತ್ತು। ಈ ಜಮೀನಿನ ತಕರಾರಿನ ಸಂಬಂಧಪಟ್ಟ ಹಾಗೆ ಒಂಬತ್ತು ಆರೋಪಿಗಳನ್ನು ವಶಕ್ಕೆ ಪಡೆದು ಪೊಲೀಸರಿಂದ ವಿಚಾರಣೆ ಆಗ್ತಿದೆ। ಉದಾಹರಣೆ ಮನೆತನ ಅಂತ ಇತ್ತಲ್ಲ ನಾವು ಬೆಳಗ್ಗೆ ಹೇಳಿದ ಆ ವಿಚಾರ, ಜಮಖಂಡಿ ಗ್ರಾಮೀಣ ಪೊಲೀಸರಿಂದ ಒಂಬತ್ತು ಜನರನ್ನ ಈಗ ವಶಕ್ಕೆ ಪಡೆದು ವಿಚಾರಣೆ ಆಗ್ತಿದೆ। ಇದರಲ್ಲಿ ಈಗ 12 ಆರೋಪಿಗಳ ಹೆಸರನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು, ಈ ಪುಟಾಣಿ ಮನೆತನದವರು। ಈಗ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಗ್ರಾಮೀಣ ಪೊಲೀಸರು ಇದೀಗ ಅವರನ್ನ ವಿಚಾರಣೆ ಒಳಪಡಿಸಿರೋದು। ಹೆಸರು ಮಾತ್ರ ಪುಟಾಣಿ, ಮಾಡಿರುವಂತ ಕೆಲಸ ಅಥವಾ ಅವರ ಮೇಲೆ ಇರುವಂತ ಆರೋಪ ದೊಡ್ಡದೇನೆ। ಸಂದೇಶ್, ನಾಗಪ್ಪ, ಪರಪ್ಪ, ಶಿವಾನಂದ, ಈರಪ್ಪ, ಶಂಕರ್, ಅಂಬವ್ವ, ರುಕ್ಮವ್ವ, ಮಾಲಾಶ್ರೀ, ಸುನಂದ, ಇವರೆಲ್ಲರ ಮೇಲೆ ಈಗ ಆರೋಪ ಇದೆ। ಪ್ರೇಮ ನಿರೋಣಿ ಮತ್ತು ಚನ್ನಬಸಪ್ಪ ನಿರೋಣಿ ಇವರಿಂದ ಕೃತ್ಯ ಆಗಿದೆ ಅನ್ನೋದು ಆರೋಪ। ಸೊ ಕುಟುಂಬಸ್ಥರ ಒಂದು ಕಡೆ ನಾಲ್ಕು ಸಹೋದರರನ್ನು ಲೆಕ್ಕ ಹಾಕಿ ಇವರೆಲ್ಲರನ್ನು ಕೂಡ ಈಗ ಹತ್ಯೆಗೈದಿದ್ದಾರೆ। 3 ಎಕರೆ 21 ಗುಂಟೆ ಜಮೀನಿಗೋಸ್ಕರ ಆಗಿರುವಂಥ ಘಟನೆ ಅಂತ ಗೊತ್ತಾಗಿದೆ। ನಾಲ್ವರು ಸಹೋದರರನ್ನ ಜಮೀನು ವಿಚಾರವಾಗಿ ಮಧುರೆಡ್ಡಿ ಅಲ್ಲಿ ಪುಟಾಣಿ ಮನೆತನದ ಜಗಳ ಇತ್ತು, 21 ಗುಂಟೆ ಜಾಗ ಕೊಡೋದಾಗಿ ಹೇಳಿದ್ದಂಥ ಮಧುರೆಡ್ಡಿ ಕುಟುಂಬ, ಆದರೆ ಜಾಗ ಬಿಟ್ಕೊಡದೆ ಸತಾಯಿಸ್ತಾ ಇದ್ದದಕ್ಕೆ ಸಹೋದರರ ಹತ್ಯೆ ಆಗಿದೆ। ಪಕ್ಕಾ ಪ್ಲಾನ್ ಮಾಡಿಕೊಂಡು ನಾಲ್ವರನ್ನ ಹತ್ಯೆ ಮಾಡಿದ್ರು। ನಿನ್ನೆ ಇಡೀ ದಿನ ನಾಲ್ವರು ಸಹೋದರನ ಫಾಲೋ ಮಾಡಿದ್ರು, ಅಲ್ಲಲ್ಲಿ ಹೊಡೆದು ಅಲ್ಲಿ ಅವರನ್ನ ಸಾಯಿಸಿದ್ರು। ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಸಹದೇವ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ। ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮಧುರಕಂಡಿ ಅನ್ನುವಂತಹ ಗ್ರಾಮದಲ್ಲಿ ಏನು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಜನ ಸಹೋದರರನ್ನ ಬರ್ಬರವಾಗಿ ಹತ್ಯೆಗೈದಿರುವಂತಹ ಘಟನೆ ನಡೆದಿರುವಂಥದ್ದು, ನಾನೀಗ ಆ ಒಂದು ಘಟನೆ ನಡೆದ ಸ್ಥಳದಲ್ಲೇ ಇರುವಂಥದ್ದು। ಸದ್ಯ ಆ ಒಂದು ಆಸ್ತಿ ವಿವಾದದ ಆಸ್ತಿ ಏನಿತ್ತು ಅದೇ ಒಂದು ವಿವಾದದ ಆಸ್ತಿಯಲ್ಲೇ ನಿನ್ನೆ ಆ ಒಂದು ಗಲಾಟೆ ನಡೆದು ಅದಾದ ಬಳಿಕ 4 ಜನ ಸಹೋದರನ ಇದೇ ಒಂದು ಸ್ಥಳದಲ್ಲಿ ಹತ್ಯೆಗೈದಿರುವಂಥದ್ದು, ಈಗೇನು ತಾಡಪಲ್ಗಳನ್ನು ಹಾಕಿದ್ದಾರೆ ಆ ಒಂದು ಸ್ಥಳದಲ್ಲೇ ಏನು ಹತ್ಯೆಯಾಗಿರುವಂತಹ ವ್ಯಕ್ತಿಗಳ ಶವಗಳು ಬಿದ್ದಿದ್ದು। ಇದೀಗ ಪೊಲೀಸರು ಸ್ಥಳದ ಮಹಜನು ನಡೆಸಿ ಆ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಸಂಪೂರ್ಣವಾಗಿ ತಮ್ಮ ಸುಪರ್ದಿಗೆ ಆ ಒಂದು ಸ್ಥಳವನ್ನು ತೆಗೆದುಕೊಂಡಿರುವಂಥದ್ದು, ಅದರ ಜೊತೆಗೆ ಅಲ್ಲಿ ಆ ಒಂದು ಚಪ್ಪಲಿಗಳು ಸಮೇತ ನಾನೀಗ ತೋರಿಸ್ತಾ ಇದ್ದೇನೆ। ಎಷ್ಟರ ಮಟ್ಟಿಗೆ ಇಲ್ಲಿ ಆ ಒಂದು ಭೀಕರತೆ ಇತ್ತು ಅನ್ನೋದಕ್ಕೆ ಆ ಒಂದು ಚಪ್ಪಲಿಗಳ ಸಾಕ್ಷಿ ಆಗ್ತಾ ಇವೆ। ಇಲ್ಲಿ ನೀರು ಏನು ಹರಿತಾ ಇದೆ, ಈ ಒಂದು ಜಾಗದಲ್ಲೇ ನಿನ್ನೆ ಸಂಜೆ ರಕ್ತದ ಕೋಡಿನೇ ಹರಿತಾ ಇತ್ತು, ಅಂದರೆ 4 ಜನ ಸಹೋದರರು ಹತ್ಯೆಯಾಗಿರುವಂತಹದ್ದು ಇದೇ ಒಂದು ಸ್ಥಳದಲ್ಲೇ ಈ ಒಂದು ಜಾಗದಲ್ಲೇ 21 ಗುಂಟೆ ಜಾಗಕ್ಕಾಗಿ ಒಂದು ಕಡೆ ನೆತ್ತರು ಹರಿದಿರುವಂಥದ್ದು, ಆ ಒಂದು ಘಟನೆಯ ಸಂದರ್ಭದಲ್ಲಿ ಬಳಕೆಯಾಗಿರುವಂತಹ ಒಂದು ಏನು ಮಚ್ಚುಕಡ ಇರುವಂಥದ್ದನ್ನು ನಾನೀಗ ತೋರಿಸ್ತಾ ಇದ್ದೇನೆ। ಅಂದರೆ ಎಷ್ಟರ ಮಟ್ಟಿಗೆ ಇಲ್ಲಿ ಪ್ಲ್ಯಾನ್ ಮಾಡಿಕೊಂಡೇ ಆರೋಪಿಗಳು ಆ ಒಂದು 4 ಜನ ಸಹೋದರ ಮೇಲೆ ಮುಗಿಬಿದ್ದಿದ್ರು ಅನ್ನುವಂಥದ್ದಕ್ಕೆ ಸಾಕ್ಷಿ ಆಗ್ತಾ ಇದ್ದಾವೆ ಈ ಎಲ್ಲ ದೃಶ್ಯಾವಳಿಗಳು। ಸದ್ಯ ಇದೇ ಒಂದು ಮನೆಯಲ್ಲಿ ಆ ಒಂದು ಏನು ಆರೋಪಿತರು ಏನಿದ್ದಾರೆ ಪುಟಾಣಿ ಅನ್ನುವಂತಹ ಮನೆತನದವರು ಇದೇ ಒಂದು ಶೆಡ್ನಲ್ಲೇ ವಾಸವಾಗಿರ್ತಾರೆ। ನಿನ್ನೆ ಸಂಜೆ ಈ ಮುದ್ರಡ್ಡಿ ಅನ್ನುವಂತಹ ಒಂದು ಕುಟುಂಬಸ್ಥರ 4 ಜನ ಸಹೋದರರು ತಮ್ಮ ಜಮೀನಿನಲ್ಲಿ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಏನು ಮೊದಲನೇ ಒಂದು ಕೆಲಸ ಮುಗಿದ ತಕ್ಷಣ ಓರ್ವ ತಮ್ಮ ವಾಪಸ್ ಬರ್ತಾ ಇರ್ತಾನೆ, ಮೊದಲು ಆತನನ್ನು ಕೊಲೆ ಮಾಡ್ತಾರೆ, ಅದಾದ ಬಳಿಕ ಆತನ ಹಿಂದೆ ಬರ್ತಾ ಇದ್ದಂಥ ಇಬ್ಬರನ್ನ ಕೊಲೆ ಮಾಡ್ತಾ ಇದ್ದಾರೆ, ಅದಾದ ಬಳಿಕ ಕೊನೆಯವನ ಏನು ಹತ್ಯೆಯನ್ನು ಇಲ್ಲಿ ಮಾಡ್ತಾರೆ। ಇದೇ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಇಲ್ಲಿ ನೆರೆದಿರ್ತಾರೆ, ಎಲ್ಲರನ್ನ ಆ ಒಂದು ಕೊಲೆಯಾದ ಏನು ಏನು ವ್ಯಕ್ತಿಯ ಹೆಂಡತಿ ಮತ್ತು ಮಕ್ಕಳು ಎಲ್ಲರೂ ಕೂಡ ಕಾಲಿಡಿದು ಕೇಳಿಕೊಂಡ್ರು ಕೂಡ ಅವ್ರು ಯಾರೂ ಆರೋಪಿಗಳು ಬಿಡೋದಿಲ್ಲ। ಸದ್ಯ ಸುದ್ದಿ ತಿಳಿದಾದಂತೆ ಸ್ಥಳಕ್ಕೆ ಬಂದ ಪೊಲೀಸರು ತಕ್ಷಣ ಶವಗಳನ್ನು ಸರ್ಕಾರಿ ಆಸ್ಪತ್ರೆಗೆ ಸ್ಥಳಾಂತರಿಸಿ ಕೆಲಸ ಮಾಡ್ತಾರೆ। ಇದೀಗ ಇಡೀ ಒಂದು ಕುಟುಂಬವೇ ಆ ಒಂದು 21 ಗುಂಟೆ ಜಾಗಕ್ಕಾಗಿ ಜೀವ ಬಿಟ್ಟಿರುವಂಥದ್ದು ವಿಪರ್ಯಾಸದ ಸಂಗತಿ। ಇನ್ನು ಆರೋಪಿತರಿಗೆ ತಕ್ಕ ಶಿಕ್ಷೆ ಆಗಲಿ ಅನ್ನುವಂತಹ ಒತ್ತಾಯವನ್ನು ಕೂಡ ಆ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು। ಕ್ಯಾಮ್ರಾಮನ್ ಬಾಪು ಜೊತೆ ಸಹದೇವ್ ಮಾನೆ, TV9 ಬಾಗಲಕೋಟೆ।